ಮಾರ್ಚ್ 20ನೇ ತಾರೀಕಿನಿಂದ ಈ ರಾಶಿಯವರಿಗೆ ಭಾರಿ ಧನಲಾಭವಾಗುತ್ತದೆ. ಹೌದು, ಮಂಗಳ ಗ್ರಹದ ಅನುಗ್ರಹದಿಂದ ಈ ರಾಶಿಯವರು ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಇವರ ಮೇಲೆ ಇರುವುದರಿಂದ ಇವರು ಅದೃಷ್ಟವಂತ ರಾಶಿಗಳು ಎಂದು ಹೇಳಬಹುದು. ಹೌದು, ಹಾಗಾದರೆ ಆ ರಾಶಿಗಳು ಯಾವುದೆಂದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ, ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಿ. ಹೌದು, ಈ ರಾಶಿಯವರಿಗೆ ಇನ್ನು ಮುಂದೆ ಅತಿ ಹೆಚ್ಚು ಧನಲಾಭವಾಗುತ್ತಲೇ ಇರುತ್ತದೆ. ಯಾವ ಕೆಲಸವನ್ನು ಮಾಡಿದರೂ ಅದರಲ್ಲಿ ಬರೀ ಲಾಭವನ್ನೇ ಅನುಭವಿಸುತ್ತಾರೆ. ಅತಿ ದೊಡ್ಡ ಕೆಲಸಗಳನ್ನು ಇವರು ಮಾಡುತ್ತಾರೆ ಮತ್ತು ಆ ಕೆಲಸಗಳಲ್ಲಿ ಇವರಿಗೆ ಉನ್ನತಿಯೂ ದೊರೆಯುತ್ತದೆ. ಆದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವವರು ಇನ್ನು ಮುಂದೆ ಯಾವಾಗಲೂ ಅತಿ ದೊಡ್ಡ ಕೆಲಸವನ್ನು ಕೈಗೊಳ್ಳುತ್ತಾರೆ ಮತ್ತು ಅದರಿಂದ ಅತಿಯಾದ ಲಾಭವನ್ನು ಗಳಿಸುತ್ತಾರೆ. ಮತ್ತು ಈ ರಾಶಿಯವರು ಗಳಿಸಿದ ಹಣವನ್ನು ಉಳಿಸಿದರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಸಂಗ್ರಹಣೆ ಮಾಡಬಹುದು. ಈ ರಾಶಿಯವರಿಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗಲಿದ್ದು ಇನ್ನು ಮುಂದೆ ಇವರ ಜೀವನವೇ ಬದಲಾಗಲಿದೆ. ಹೌದು, ನಿಮಗೆ ತಿಳಿಯದ ಹಾಗೆ ನಿಮ್ಮ ಭೌತಿಕ ಕಷ್ಟಗಳು ನಿವಾರಣೆಯಾಗಲಿದೆ ಮತ್ತು ನಿಮ್ಮ ವ್ಯಾಪಾರವನ್ನು ಮಾಡಲಿದ್ದೀರಿ. ನಿಮ್ಮ ಸೂಕ್ತ ಸಮಯಕ್ಕೆ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ನಿಮಗೆ ಆನಂದವು ಲಭಿಸಲಿದೆ. ವ್ಯಾಪಾರದಲ್ಲಿ ಲಾಭವು ನಿಮಗೆ ದೊರೆಯಲಿದ್ದು ಇದರಿಂದ ನಿಮ್ಮ ಪ್ರಗತಿಗೆ ದಾರಿ ಮಾಡಿಕೊಡಲಿದೆ. ನೀವು ದೂರ ಪ್ರಯಾಣ ನಿಮಗೆ ಆದಷ್ಟು ನಷ್ಟವನ್ನು ಉಂಟು ಮಾಡಲಿದ್ದು ದೂರ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ. ಈ ರಾಶಿಯವರಿಗೆ ಆದಷ್ಟು ಬೇಗ ಪುತ್ರ ಸಂತಾನ ಭಾಗ್ಯ ಕೂಡಿ ಬರುವ ಯೋಗವಿದೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಬಹಳ ಒಳ್ಳೆಯ ಲಾಭ ದೊರೆಯಲಿದೆ. ಈ ಎಲ್ಲ ಲಾಭಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುದೆಂದರೆ ವೃಶ್ಚಿಕ ರಾಶಿ, ತುಲಾರಾಶಿ, ಕನ್ಯಾ ರಾಶಿ ಮತ್ತು ಮೀನ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಿವಿ ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.